मातृदेवो भव पितृदेवो भव आचार्यदेवो भव अतिथिदेवो भव राष्ट्रदेवो भव ओम शांति शांति शांति। आत्मीय एल्ला वीक्षकरिगे नानु निम्म के एम राव गुरुजी इवत्तिन दिनद विचारदल्लि एनु तिळिसलिक्के बर्ता इद्देनप्प अंत हेळिद्रे ಈ ಪಿತೃಪಕ್ಷದ ಆಚರಣೆಯ ಬಗ್ಗೆ ನಾನು ಇವತ್ತಿನ ದಿನ ನಿಮಗೆ ನಾನು ತಿಳಿಸಲಿಕ್ಕೆ ಬರ್ತಾ ಇದ್ದೇನೆ. ಮೊದಲನೇದಾಗಿ ಈ ಪಿತೃಪಕ್ಷ ಆಚರಣೆ ಮಾಡತಕ್ಕಂಥದ್ದು ಭಾದ್ರಪದ ಮಾಸದಿಂದ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಬರ್ತಕ್ಕಂಥ ದಿನಗಳ ಅವಧಿಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅಂಥೇಳಿ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಆಚರಣೆ ಅನ್ನತಕ್ಕಂಥದ್ದು ಮನೆಯ ಹಿರಿಯ ಮಗನಾಗಿದ್ದರೆ ಅವರೇ ಮಾಡತಕ್ಕಂಥ ಆಚರಣೆ ಅಂಥೇಳಿ ನಾನು ಇವತ್ತಿನ ದಿನ ತಿಳಿಸ್ತಾ ಇದ್ದೇನೆ. ಮತ್ತು ಒಂದು ವೇಳೆ ಅವರಿಗೆ ನಾನು ಮಾಡಲಿಕ್ಕೆ ಅನಾನುಕೂಲತೆ ಇದ್ದಂಥ ಸಮಯದಲ್ಲಿ ಮನೆಯ ಒಂದು ಕಿರಿಯ ಮಗನಾಗಿರ್ಬೋದು ಅಥವಾ ಹಿರಿಯ ಅಥವಾ ಕಿರಿಯ ಮಗನಾಗಿದ್ದರೂ ಕೂಡ ಈ ಆಚರಣೆಯನ್ನು ಮಾಡ್ಬೋದು ಅಂಥೇಳಿ ನಾನು ಇವತ್ತಿನ ದಿವಸ ತಿಳಿಸ್ತಾ ಇದ್ದೇನೆ. ಮತ್ತು ಈ ಒಂದು ಈ ಪಿತೃಪಕ್ಷದ ವಿಚಾರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ವಿಧಾನವನ್ನು ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ತರ್ಪಣ ಅನ್ನೋದನ್ನು ಬಿಡ್ತಕ್ಕಂಥದ್ದು ಅಂಥೇಳಿ ತಿಳಿಸ್ತಾ ಇರುವಂಥದ್ದು. ಮತ್ತು ಅದೇ ರೀತಿಯಲ್ಲಿ ಈ ಆಚರಣೆ ಅನ್ನತಕ್ಕಂಥದ್ದು ವಿಶಿಷ್ಟವಾಗಿ ಕೆಲವೊಂದು ಜಾಗಗಳಲ್ಲಿ ಮಾಡಿದರೆ ಮಾತ್ರ ಸಾಕಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದ ರೀತಿಯಲ್ಲಿ ಒಳಿತು ಯಶಸ್ಸು ಆಯಸ್ಸು ತೇಜಸ್ಸು ಅನ್ನೋದು ಕೂಡ ನೀವು ಕಾಣ್ಬೋದು ಅಂಥೇಳಿ ನಾನು ಇವತ್ತಿನ ದಿನ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಈ ಕಾಶಿ ಆಗಿರ್ಬೋದು ಮತ್ತು ಅದೇ ರೀತಿಯಲ್ಲಿ ಪ್ರಯಾಗ ಆಗಿರ್ಬೋದು ಮತ್ತು ಗಯಾ ಆಗಿರ್ಬೋದು ಇಂಥ ಜಾಗದಲ್ಲಿ ಇಂಥ ಕ್ಷೇತ್ರದಲ್ಲಿ ಒಂದು ಪಿತೃತರ್ಪಣ ಆಗಿ ಬಿಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದಾಗಿರ್ಬೋದು ಇಂಥ ರೀತಿಯ ಈ ಥರ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲೂ ಕೂಡ ಕೆಲವೊಂದು ವಿಧಾನಗಳು ಮಾಡ್ತಕ್ಕಂಥದ್ದು ಕೆಲವೊಂದು ಪುಣ್ಯಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದನ್ನು ಮಾಡೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂಥೇಳಿ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ಅದೇ ರೀತಿಯಲ್ಲಿ ಈ ಪಿಂಡ ಪ್ರದಾನ ಅನ್ನತಕ್ಕಂಥದ್ದು ಮಾಡ್ತಕ್ಕಂಥದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಇದು ಕಾಶಿಯಲ್ಲಿ ಬಹಳಷ್ಟು ಜನ ಒಂದು ಆಚರಣೆ ಮಾಡ್ತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರಯಾಗದಲ್ಲೂ ಕೂಡ ಮಾಡ್ತಕ್ಕಂಥದ್ದು. ಪ್ರಯಾಗ ಅಂತ ಹೇಳಿದ್ರೆ ಅಲ್ಲಿ ವಿಶಿಷ್ಟವಾಗಿ ಅಲ್ಲಿ ಒಟ್ಟು ಏನಪ್ಪ ಅಂತ ಹೇಳಿದ್ರೆ 5 ನದಿಗಳು ಕೂಡ ಅಲ್ಲಿ ಮಿಲೀನಗೊಂಡಿರತಕ್ಕಂಥ ಜಾಗ. ಅಂಥ ಜಾಗದಲ್ಲೂ ಕೂಡ ಒಂದು ವಿಶಿಷ್ಟವಾಗಿ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂಥೇಳಿ ಇವತ್ತಿನ ದಿನ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ಅದೇ ರೀತಿಯಲ್ಲಿ ಗಯಾ ಅಂತ ಹೇಳ್ತೇವೆ. ಗಯಾ ಅಂತ ಹೇಳಿದ್ರೆ ಬಿಂದು ಸಾಗರ ಅಂತ ಹೇಳ್ತೇವೆ. ಮಾತೃಗಯ ಅಂಥೇಳಿ ಅದಕ್ಕೆ ಹೆಸರು ಬಂದಿರತಕ್ಕಂಥದ್ದು. ಈ ಮಾತೃಗಯ ಅನ್ನೋವಂಥದ್ದು ಹೆಸರು ಹೇಗಪ್ಪ ಬಂತು ಅಂತ ಹೇಳಿದ್ರೆ ಈ ಪರಶುರಾಮ ತನ್ನ ತಾಯಿಗೆ ಶಿರಚ್ಛೇದನವನ್ನು ಮಾಡಿ ಆ ಪಾಪವನ್ನು ತೊಳೆದುಕೊಳ್ಳಿಕ್ಕೋಸ್ಕರ ಆ ಪಾಪವನ್ನು ವಿಮೋಚನೆಗೊಳ್ಳಲಿಕ್ಕೋಸ್ಕರ ಈ ಒಂದು ಗಯ ಅನ್ನುವಂಥ ಜಾಗದಲ್ಲಿ ಯಾಗವನ್ನು ಮಾಡಿ ಅಲ್ಲಿ ತಾಯಿಯ ಋಣವನ್ನು ತೀರಿಸಿರುವಂಥ ಜಾಗ. ಅಂಥ ಜಾಗದಲ್ಲಿ ಮಾಡಿರೋದ್ರಿಂದ ಒಂದು ಮಾತಾ ಅಥವಾ ಪಿತೃವಿನ ಋಣವನ್ನು ಕೂಡ ತೀರಿಸ್ಬೋದಾಗತ್ತೆ ಅಂಥೇಳಿ ನಾನು ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಲ್ಲಿ ಈ ಆಚರಣೆ ಅನ್ನತಕ್ಕಂಥದ್ದು ಮನೆಯಲ್ಲೂ ಕೂಡ ಇದೊಂದು ಆಚರಣೆ ಮಾಡ್ತಕ್ಕಂಥದ್ದು. ಮತ್ತು ಹಿರಿಯರಿಗೆ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಒಂದು ಪೂಜೆ ನೈವೇದ್ಯ ಆಚರಣೆಗಳು ಈ ಥರ ಮಾಡೋದರಿಂದ ಪಿಂಡ ಪ್ರದಾನ ಮಾಡೋದರಿಂದನೂ ಕೂಡ ಇದರಿಂದ ನಿಮಗೆ ಯಶಸ್ಸು ಆಯಸ್ಸು ತೇಜಸ್ಸು ಒಳ್ಳೆಯದು ಒಳ್ಳೆ ರೀತಿಯಲ್ಲಿ ಕೂಡ ಒಳಿತು ಅನ್ನೋದು ಕೂಡ ಕಾಣಬಹುದು ಅಂತ ಹೇಳ್ತಾ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಏನೇ ಒಂದು ಮಾಹಿತಿ ಬೇಕಾದರೂ ಕೂಡ ತಿಳ್ಕೋಬೋದು ಅಂತ ಹೇಳ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮದ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು. ನಮಸ್ಕಾರ ವೀಕ್ಷಕರೇ.